ಚಿಕ್ಕೋಡಿ ತಹಶೀಲ್ದಾರಾಗಿ ಸಿಎಸ್ ಕುಲಕರ್ಣಿ ಅವರು ಅಧಿಕಾರವನ್ನು ವಹಿಸಿಕೊಂಡರು. ಪ್ರಸ್ತುತ ವಿಜಯಪುರ ಜಿಲ್ಲೆಯಲ್ಲಿ ಇಂಡಿ ತಹಶೀಲ್ದಾರರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಚಿಕ್ಕೋಡಿ ವರ್ಗಾವಣೆಗೊಂಡಿರೋದ್ರಿಂದ ಇಂದು ಚಿಕ್ಕೋಡಿಯ ತಹಶೀಲ್ದಾರರಾಗಿ ಅಧಿಕಾರವನ್ನ ಸ್ವೀಕರಿಸಿದ್ರು. 2 ವರ್ಷಗಳ ಹಿಂದೆ ಚಿಕ್ಕೋಡಿಯಲ್ಲಿ ತಹಶೀಲ್ದಾರ್ ಆಗಿ ಸೇವೆಯನ್ನ ಸಲ್ಲಿಸಿದ್ರು. ನಂತರ ರಾಣೆಬೆನ್ನೂರಿನಲ್ಲಿ ತಹಶೀಲ್ದಾರರಾಗಿ ಸೇವೆಯನ್ನ ಸಲ್ಲಿಸಿ ಸದ್ಯ ಇಂಡಿಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಇದೀಗ ಮತ್ತೊಮ್ಮೆ ಚಿಕ್ಕೋಡಿಗೆ ವರ್ಗಾವಣೆಗೊಂಡಿರುವ ಅವರು ಇಂದು ಸಂಜೆ ಚಿಕ್ಕೋಡಿಯ ತಹಶೀಲ್ದಾರರಾಗಿ ಅಧಿಕಾರವನ್ನ ಸ್ವೀಕರಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡ್ತಾ ಅವರು, ಚಿಕ್ಕೋಡಿ ತಾಲೂಕಿಗೆ ಕೆಲಸ ಮಾಡಲು ಮತ್ತೊಂದು ಅವಕಾಶ ಸಿಕ್ಕಿರೋದು ನನ್ನ ಸೌಭಾಗ್ಯ. ತಾಲೂಕಿನ ನಾಗರಿಕರು ಸಹಕರಿಸಬೇಕು ಎಂದು ಮನವಿಯನ್ನ ಮಾಡಿದ್ರು. ತಾಲೂಕಿನಲ್ಲಿ ಅತಿವೃಷ್ಟಿಯಾಗಲಿ ಪ್ರವಾಹ ಸ್ಥಿತಿ ನಿಭಾಯಿಸಲು ಸಿದ್ಧ ಎಂದ್ರು. ಮತ್ತೊಮ್ಮೆ ಚಿಕ್ಕೋಡಿ ತಹಶೀಲ್ದಾರರಾಗಿ ಸಿಎಸ್ ಕುಲಕರ್ಣಿ ಇವತ್ತು ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ. ಕಸದಾರಂಥ ಪ್ರಭಾರ ವಹಿಸ್ಕೊಂಡಿದ್ದೇನೆ. ಇದಕ್ಕಿಂತ ಮೊದಲು ಹಿಂದೆ ತಾಲೂಕಿನಲ್ಲಿ ಸೇವೆ ಸಲ್ಲಿಸಿ, ಅದಕ್ಕಿಂತ ಮೊದಲು ರಾಣೆಬೆನ್ನೂರು ತಾಲೂಕು, ಅದಕ್ಕಿಂತ ಮೊದಲು ಇಲ್ಲಿ ಸೇವೆ ಸಲ್ಲಿಸಿ ನಾನು ಹೋಗಿದ್ದೆ. ಮತ್ತು ನೀನು ಬಂದು ನನ್ನ ಸದೇವ ನಿಮ್ಮೆಲ್ಲರನ್ನ ಕಾಣುವುದು ನನ್ನ ಸದೇವ. ಹಾಗೂ ಈ ವೇಳೆಯಲ್ಲಿ ತಮ್ಮೆಲ್ಲರ ಸಹಕಾರ, ಸಹಾಯ ಸಹಕಾರ ಹಾಗೂ ನಿಮ್ಮೆಲ್ಲರ ಒಂದು ಸೇವೆಯನ್ನು ಮಾಡುವಂಥ ಕಣ್ಣಿನ ನನಗೆ ದೇವರು ಕಾಣಿಸಿದ್ದಾನೆ. ನಿಮ್ಗೆಲ್ಲರೂ ಶುಭವಾಗಲಿ ಅಂತ ಹರಿಸಿ ನಾನು ಮಾತನಾಡ್ತೀನಿ. ಸರಿ, ಇದಕ್ಕಿಂತ ಮುಂಚಿತವಾಗಿ ಇಲ್ಲೇ ವರ್ಕ್ ಮಾಡಿರಿ, ಮತ್ತೆ ಇಲ್ಲೇ ಬಂದ್ರಿ, ಹೆಂಗೆ ಅನಿಸಿದ್ರಿ ಈ ಚಿಕ್ಕೋಡಿ ತಾಲೂಕ ಕೆಲಸ ಮಾಡಕ್ಕೆ? ಏನೋ ರಣಾನು ಬಂದು ದೇವ್ರ ರಣಾನು ಬಂದ. ಹಾಂ, ಸರಿ, ಈಗ ಫ್ಲಡ್ ಬರ್ತಾ ಇದೆ ಈ ಭಾಗದಾಗ, ಸರ್ ಪ್ರವಾಹ ಬರ್ತಾ ಇದೆ, ಇದಕ್ಕಾಗಿ ಯಾವ ರೀತಿಯಾಗಿ ತಾಲೂಕು ಆಡಳಿತ ಸಜ್ಜ ಆಯ್ತು? ಇವತ್ತು ನಾನು ತಿಳ್ಕೊಂಡಿದ್ದೀನಿ, ಈಗಾಗಲೇ ಅವ್ರು ಮಾಡಿದ್ದಾರೆ, ಒಂದು ಮೀಟಿಂಗ್ ಮಾಡಿದ್ದಾರೆ. ಆ ಪ್ರಕಾರ ನಾವು ಏನಾದರೂ ಬಂದರೆ ಗ್ರಾಮ ಮಟ್ಟದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಹಾಗೂ ಈಗಾರರು ಮಾಡಿದ್ದಾರೆ. ಅವರನ್ನು ಸಮರ್ಥವಾಗಿ ಭಾವನೆ ಮಾಡೋದ್ರ ಕೊಟ್ಕೊಂಡು ಒಂದು ಒಳ್ಳೆಯ ರೀತಿಯಿಂದ ಪರಿಹರಿಸುವಂತ ನೋಡ್ಬೋದು. ಸರ್, ಏನು ಈ ಸಲ ಬೋಟ್ಗಳ ವ್ಯವಸ್ಥೆ ಎನ್ ಡಿ ಆರ್ ಎಫ್ ತಂಡಗಳು ಬಂದವ? ನಾನು ನೋಡ್ತಾ ಇದ್ದೀನಿ, ಇವತ್ತು ಬಂದು ಇವತ್ತು ಬಂದರು. ಹಾಂ, ಮುಂದಿನ ದಿನಗಳ. ಓಕೆ ಸರ್, ಓಕೆ ಓಕೆ.